ಇಡಿ ಕುಣಿಕೆ ಮತ್ತಷ್ಟು ಬಿಗಿಯಾಗುವ ಸಾಧ್ಯತೆನಾ? ಕಂಟಕ ವಾಗತ್ತ ಕಪಾಟಿನಲ್ಲಿ ಸಿಕ್ಕಂತಹ ಕಂತೆ ಕಂತೆ ಹಣ ಜಾರಿ ನಿರ್ದೇಶನಾಲಯ ಸಲ್ಲಿಸಿದ್ದು 58 ಪುಟಗಳ ಚಾರ್ಜ್ ಶೀಟ್ ಆ ಚಾರ್ಜ್ ಶೀಟ್ನಲ್ಲಿ ಹಾಕಿದರೆ ಏನೇನಿದೆ ಹವಾಲಾ ಮೂಲಕ ದೆಹಲಿಗೆ ಕೋಟ್ಯಂತರ ರೂಪಾಯಿಯನ್ನ ಡಿಕೆ ಶಿವಕುಮಾರ್ ಸಾಗಿಸಿದ್ರ ದೆಹಲಿ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕಂತಹ 6.61 ಕೋಟಿ ಡಿಕೆಶಿ ಅವರದೇನ ಡಿಕೆಶಿ ಅವರ ವ್ಯವಹಾರ ನೋಡಿಕೊಳ್ತಾ ಇದ್ರು ರಾಜೇಂದ್ರ ಮತ್ತು ಆಂಜನೇಯ ಈ ಪ್ರಕರಣದಲ್ಲಿ ಅವರು ಕೂಡ ಆರೋಪಿಗಳು ಆಕ್ರಮ ವ್ಯವಹಾರದ ಬಗ್ಗೆ ಇಡಿ ಮುಂದೆ ಬಾಯ್ಬಿಟ್ಟಂತಹ ಆಂಜನೇಯ ಸುರೇಶ್ ಶರ್ಮಾ ಫ್ಲಾಟ್ ಅನ್ನು ಅಕ್ರಮ ಹಣ ಸಂಗ್ರಹಣೆಗೆ ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಡಿಕೆಶಿ ಸೂಚನೆಯ ಮೇರೆಗೆ ಕೋಟಿ ಕೋಟಿ ಹಣ ಸಾಗಾಟ ಮಾಡಿದ್ದಾಗಿ ಹೇಳಿದರು ಏನೇ ಆದರೂ ನಾನು ನೋಡ್ಕೊಳ್ತೀನಿ ಅಂದಿದ್ರಂತೆ ಡಿಕೆಶಿ ಡಿಕೆಶಿ ಅವರ ದುಡ್ಡನ್ನು ಸಂಗ್ರಹಿಸಿದಂತಹ ಆಂಜನೇಯ ಲಕ್ಷ ಲಕ್ಷ ಅದೇ ದಾಳಿ ವೇಳೆ ಡಿಕೆಶಿಗೆ ಸೇರಿದಂತಹ ಹಣ ತನದು ಅಂತ ಹೇಳಿದ್ರು ಸುನೀಲ್ ಶರ್ಮಾ ದಾಖಲೆಗಳನ್ನು ಅದಕ್ಕೆ ಒದಗಿಸಿದ್ರು ಐವತ್ತೆಂಟು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿತು ಇಡಿ ಇವತ್ತು ಹಾಜರಾಗುವಂತೆ ಸಮನ್ಸ್ ಜಾರಿಯಾಗಿತ್ತು ಅದರಂತೆ ಇವತ್ತು ಡಿಕೆ ಶಿವಕುಮಾರ್ ಹಾಜರಾಗ್ತಾರ ಎಸ್ ಈ ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನಿಮ್ಮೆದುರಿಗೆ ಇಡ್ತೀವಿ ಚರ್ಚೆ ಆರಂಭಿಸೋಣ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ ನಮ್ಮೊಂದಿಗೆ ವಕೀಲರಾದಂತಹ ಚೌಹಾಣ್ರಿದ್ದಾರೆ ಚೌಹಾಣ್ಜಿ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಹಾಗೆಯೇ ಬಿಜೆಪಿ ವಕ್ತಾರರಾಗಿರುವಂತಹ ಚಲುವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ ನಾರಾಯಣ ಸ್ವಾಮಿ ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಮೊದಲಿಗೆ ಚೌಹಾಣ್ ಅವರೇ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಇವತ್ತು ವಕೀಲರು ಇವತ್ತು ಪ್ರಮುಖವಾಗಿ ಹಾಜರಾಗಬೇಕಾಗತ್ತೆ ಡಿ ಕೆ ಶಿವಕುಮಾರ್ ಆದರೆ ಡಿ ಕೆ ಶಿವಕುಮಾರ್ ಹಾಜರಾದಾಗ ಅವರಿಗಿರುವಂತಹ ಸಾಧ್ಯ ಸಾಧ್ಯತೆಗಳನ್ನ ಗಮನಿಸ್ತಾ ಹೋದಾಗ ಈ ಆರೋಪದಿಂದಲೇ ಕೈಬಿಡಿ ಅಂತ ಅರ್ಜಿ ಸಲ್ಲಿಸೋದಕ್ಕೆ ಏನು ಅವಕಾಶ ಇದೆ ಅದಕ್ಕೆ ಮನ್ನಣೆ ಸಿಗೋ ಸಾಧ್ಯತೆಗಳು ಇದೆಯಾ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ನಲ್ಲಿರುವಂತಹ ಗಂಭೀರ ಆರೋಪಗಳನ್ನ ಗಮನಿಸ್ತಾ ಹೋದಾಗ ನೋಡಿ ಈಗ ಮೊದಲಿಗೆ ಇವತ್ತು ಅವರು ಅಪಿಯರೆನ್ಸ್ ಕರೆದಿದ್ದಾರೆ ಸಮನ್ ಸರ್ವ್ ಆಗಿದೆ ಓಕೆ ಹಾಗಾಗಿ ಅವರು ಕೋರ್ಟ್ ಮುಂದೆ ಅಪಿಯರ್ ಆಗ್ತಾರೆ ಅಪಿಯರ್ ಆದಮೇಲೆ ನೆಕ್ಸ್ಟ್ ಅವರಿಗೆ ಏನೇನು ಚಾರ್ಜ್ ಇದೆ ಅವರ ಮೇಲೆ ಆ ಚಾರ್ಜ್ ಶೀಟನ್ನು ಅವರಿಗೆ ಕೊಡ್ತಾರೆ ಕಾಪೀಸು ಮತ್ತೆ ಏನು ದಾಖಲೆಗಳಿದ್ದಾವೆ ಕಲೆಕ್ಟ್ ಮಾಡಿದ್ದಾರೆ ಇಷ್ಟು ದಿವಸ ಇಡಿಯವರು ಅದನ್ನು ಕೊಡ್ತಾರೆ ದಾಖಲೆಗಳನ್ನೆಲ್ಲ ಆಮೇಲೆ ಅವರಿಗೆ ಅವಕಾಶ ಕೊಡ್ತಾರೆ ಇಯರಿಂಗ್ ಬಿಫೋರ್ ಚಾರ್ಜ್ ಅಂತೇಳಿ ಒಂದು ಡಿಸ್ಚಾರ್ಜ್ಗೆ ಏನಾದರೂ ಅಪ್ಲಿಕೇಶನ್ ಹಾಕ್ತೀರಾ ನೋಡಿ ಅಂತೇಳಿ ಅವ್ರಿಗೆ ಎಲ್ಲ ಆರೋಪಿಗಳಿಗೂ ಅವಕಾಶ ಕೊಡ್ತಾರೆ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ ಅವರು ತಮ್ಮ ಹತ್ರ ಇರೋ ಮೆಟೀರಿಯಲ್ಸನ್ನು ಮತ್ತು ಚಾರ್ಜ್ ಶೀಟನ್ನು ಅಡ್ಮಿಟ್ ಮಾಡಿಕೊಂಡು ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದ್ರ ಮೇಲೆ ಅವರು ನಮ್ಮನ್ನು ಈ ಕೇಸಿಂದ ಬಿಡಿ ಕೈ ಬಿಡಿ ಅಂತೇಳಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನು ಹಾಕೊಳ್ಳೋಕೆ ಅವಕಾಶ ಇದೆ ಆದರೆ ಚಾರ್ಜ್ ಶೀಟ್ ತಾವು ಗಮನಿಸಿದಿರಿ ನಾವು ಅಂದು ಡಿಸ್ಕಸ್ ಕೂಡ ಮಾಡಿದ್ವಿ ಚಾರ್ಜ್ ಶೀಟ್ ಸಲ್ಲಿಕೆಯಾದಂತಹ ಸಂದರ್ಭದಲ್ಲಿ ಅದರಲ್ಲಿರುವಂತಹ ಅಂಶಗಳನ್ನು ಗಮನಿಸ್ತಾ ಹೋದಾಗ ಅವರು ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಅಂತಹ ಮನ್ನಣೆ ಸಿಗೋ ಚಾನ್ಸಸ್ ಕಂಡು ಬರ್ತಿದೆಯಾ ಅಂತ ಬಹಳ ಗಂಭೀರ ಆರೋಪಗಳಿರೋದ್ರಿಂದ ಈಗ ಚಾರ್ಜ್ ಶೀಟಲ್ಲಿ ಅವ್ರ ಮೇಲೆ ದೋಷಾರೋಪಣೆ ಇದೆ ಅಂತೇಳಿನೇ ಚಾರ್ಜ್ ಶೀಟ್ ಹಾಕಿದ್ದಾರೆ ಸರಿಯಾದ ದಾಖಲೆಗಳಿಲ್ಲ ಅಂತೇಳಿ ಅವ್ರು ಯಾವುದು ದಾಖಲೆಗಳು ಕೊಟ್ಟಿಲ್ಲ ಅಂತ ಇದ್ರ ಪ್ರಕಾರ ಈಗೇನಾದರೂ ಅವರು ಟೆಕ್ನಿಕಲ್ ಗ್ರೌಂಡ್ಸ್ ಇದ್ರೆ ಮತ್ತೆ ಅವ್ರ ಹತ್ರ ದಾಖಲೆಗಳಿದ್ರೆ ಅದನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಡಿಸ್ಚಾರ್ಜ್ಗೆ ಕೇಳ್ಬೋದು ಎಸ್ ಎಸ್ ಸಲುವಾದಿ ನಾರಾಯಣ ಸ್ವಾಮಿ ಅವರೇ ಈ ಈ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ ಎಲ್ಲೋ ಒಂದು ಕಡೆ ಈ ಟೈಮಿಂಗ್ ಏನಿದೆ ಈ ಟೈಮಿಂಗ್ ಬಹುಶಃ ಬಿಜೆಪಿ ಬಳಸ್ಕೊಳ್ತಾ ಇದೆ ಸಂಸ್ಥೆಗಳನ್ನ ಅನ್ನುವಂತ ಆರೋಪಕ್ಕೆ ಪುಷ್ಟಿ ಕೊಡ್ತಿದ್ಯಾ ಅಂತ ಆರೋಪಿಸುತ್ತೆ ವಿಪಕ್ಷ ಪ್ರತಿ ಬಾರಿ ಕೂಡ ಬಳಸ್ಕೊಳ್ತಾ ಇದೆ ಇಡಿ ಐಟಿಯನ್ನ ಬಿಜೆಪಿ ಅಂತ ಸಹಜವಾಗಿ ಆರೋಪಗಳು ಮಾಡತಕ್ಕಂಥದ್ದು ಇದು ನಾವು ಬಹುಕಾಲದಿಂದ ರಾಜಕಾರಣದಲ್ಲಿ ಕಂಡಿರ್ತಕ್ಕಂಥ ವಿಚಾರ ನಾನು ಇವತ್ತು ವಿಶೇಷವಾಗಿ ಇದರಲ್ಲಿ ಗಮನ ಸೆಳೆಯತಕ್ಕಂಥದ್ದು ಏನೂ ಇಲ್ಲ ಏನು ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಅವರ ಮೇಲೆ ಆರೋಪಗಳು ಬಂದಿದೆ ದೆಹಲಿಯಲ್ಲಿ ಹಣ ಸೀಸ್ ಆಗಿದೆ
ಅವರ ಆಸ್ತಿ ವಿಚಾರಗಳನ್ನ ಪ್ರಶ್ನೆ ಮಾಡಿದ್ದಾರೆ ಇವುಗಳಿಗೆ ಉತ್ತರ ಕೊಡಬೇಕಂತೋ ಅವರ ಕರ್ತವ್ಯ ಅದು ಉತ್ತರ ಕೊಟ್ಟು ಇವತ್ತೇನು ಚಾರ್ಜ್ ಶೀಟ್ ಆಗ್ತಾ ಇದೆಯೋ ಈ ಸಂದರ್ಭದಲ್ಲಿ ಅವರು ಏನಾದರೂ ಅದಕ್ಕೆ ಸರಿಯಾದ ಮಾಹಿತಿಯನ್ನ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಇನ್ವೆಸ್ಟಿಗೇಷನ್ ಮಾಡತಕ್ಕಂತದ್ದು ಅವರನ್ನು ವಶಕ್ಕೆ ಪಡೆಯತಕ್ಕಂತದ್ದು ಸಹಜ ಪ್ರಕ್ರಿಯೆ ಅದು ಎಸ್ ಆದರೆ ಅವರು ಅವರು ಅದನ್ನ ತಳ್ಳಿ ಹಾಕತಕ್ಕಂತದ್ದು ಈಗ ವಕೀಲರು ಹೇಳಿದ್ರು ಈಗ ಅವರು ಚಾರ್ಜ್ ಶೀಟ್ ಮಾಡಿದಾಗ ಯಾವುದಕ್ಕೆ ಅವರು ಪತ್ರಗಳನ್ನು ಕೊಟ್ಟಿಲ್ಲವೋ ಸಮಜಾಯಿಸಿ ಕೊಟ್ಟಿಲ್ಲವೋ ಆ ವಿಚಾರದಲ್ಲಿ ಅವರನ್ನ ಪ್ರಶ್ನೆ ಮಾಡತಕ್ಕಂತದ್ದು ಸಹಜ ಆಗುತ್ತೆ ಓಕೆ ಅದು ಆಗಲಿಲ್ಲ ಅಂತಂದ್ರೆ ಮತ್ತೆ ಎನ್ಕ್ವೈರಿ ಮಾಡತಕ್ಕಂತದ್ದು ಕೂಡ ಇವೆಲ್ಲ ಸಹಜ ಪ್ರಕ್ರಿಯೆಗಳೇ ಅದನ್ನ ಯಾವ ರೀತಿ ಅವರು ಇದು ಮಾಡ್ತಾರೆ ನನ್ನ ದೋಷ ಮುಕ್ತನನ್ನಾಗಿ ಮಾಡಿ ಅಂತ ಅಪ್ಲಿಕೇಶನ್ ಹಾಕ್ತಾರೋ ಇಲ್ಲ ಎದುರಿಸ್ತಾರೋ ಅಂತಕ್ಕಂತದ್ದನ್ನ ನಾವು ಕಾದು ನೋಡಬೇಕಾಗಿದೆ ಬಿಜೆಪಿಗೆ ಬಾರಿ ಪ್ಲಸ್ ಅಂತ ಇದು ಪ್ಲಸ್ ಮೈನಸ್ ನ ಪ್ರಶ್ನೆ ಇದರಲ್ಲಿ ಬರೋದಿಲ್ಲ ಓಕೆ ಇದು ರಾಜಕೀಯನ್ನ ಹೊರತುಪಡಿಸಿದ ವಿಚಾರ ಅದು ವೈಯಕ್ತಿಕ ವಿಚಾರ ಆಗುತ್ತೆ ಅವರದು ಅದಕ್ಕೆ ಅವರು ಉತ್ತರ ಕೊಡತಕ್ಕಂತದ್ದು ಅವರ ಸ್ವಇಚ್ಛೆಯ ಹೊತ್ತು ಇದರಲ್ಲಿ ರಾಜಕೀಯ ಬೆರೆಸತಕ್ಕಂತದ್ದು ನನಗೇನು ಅಷ್ಟೊಂದು ಸಮಂಜಸ ಅನ್ಸೋದಿಲ್ಲ ಓಕೆ ಅಂದ್ರೆ ಇದನ್ನ ಅವಕಾಶವಾಗಿ ಬಳಸಿಕೊಳ್ಳುತ್ತೆ ಅಂತ ಅನ್ನುವಂತ ಮಾತನ್ನ ವಿಪಕ್ಷಗಳು ಹೇಳ್ತಲೇ ಇದ್ವು ಬಹುಶಃ ಅದನ್ನ ಉತ್ತರಿಸೋದಕ್ಕೆ ತಾವು ಇಷ್ಟಪಡೋದಿಲ್ಲ ಅನ್ಸುತ್ತೆ ಹಾಗಿದ್ರೆ ಅಲ್ಲ ಹಾಗಲ್ಲ ಈಗ ಯಾರು ಯಾರು ಅಪಾದಿತರು ಇರ್ತಾರೋ ಎಸ್ ಅವರು ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳತಕ್ಕಂತ ಸಂದರ್ಭ ಈ ರೀತಿ ಅಪಾದನೆಗಳನ್ನು ಮಾಡತಕ್ಕಂತದ್ದು ಸಹಜ ಅದನ್ನ ನಾವು ಬಹುಕಾಲದಿಂದ ನೋಡ್ಕೊಂಡು ಬಂದ್ಬಿಟ್ಟಿದ್ದೇವೆ ಆದ್ರಿಂದ ಇವತ್ತು ಅವರು ದೋಷ ಮುಕ್ತರಾಗಬೇಕೇ ಹೊರತು ಇಲ್ಲಿ ರಾಜಕೀಯ ದೋಷ ಮುಕ್ತ ಅಲ್ಲ ಅಥವಾ ಒಂದು ಪಕ್ಷವನ್ನಾಗ್ಲಿ ಒಂದು ಸರ್ಕಾರವನ್ನಾಗ್ಲಿ ನಾವು ಇದನ್ನ ನಮ್ಮನ್ನ ಬಳಕೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಬಳಕೆ ಮಾಡ್ತಿದ್ದಾರೆ ಅಂತಂದ್ರೆ ಅರ್ಥ ಏನು ದುಡ್ಡು ಸಿಗ್ಲಿಲ್ಲ ಅಂತಲ್ಲ ಅಥವಾ ನನ್ನ ಮೇಲೆ ಏನು ನನ್ನ ಆಸ್ತಿನೇ ನಾನು ಏನು ಮಾಡಿಲ್ಲ ಆದ್ರೂ ನನ್ನನ್ನ ಶಿಕ್ಷೆಗೆ ಒಳಪಡಿಸಲಾಗ್ತಾ ಇದೆ ನನ್ನನ್ನ ತೇಜೋವಧೆ ಮಾಡಲಾಗ್ತಾ ಇದೆ ಇದು ಕಾರಣ ಆಗುತ್ತಾ ನಟರಾಜ್ ಗೌಡರು ಈಗ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ ಹಾಗೇನೆ ನಿವೃತ್ತ ಐಟಿ ಅಧಿಕಾರಿ ಆಗಿರುವಂತಹ ಶಿವರುದ್ರ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ನಟರಾಜ್ ಗೌಡ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ಪ್ರಮುಖವಾಗಿ ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ಈ ಆರಂಭದಿಂದಲೂ ಮಾಡ್ತಾ ಬಂದಿರುವಂತಹ ಆರೋಪ ಕಾಂಗ್ರೆಸ್ ಅಂತಂದ್ರೆ ಇದು ಬಿಜೆಪಿ ಬಳಸ್ಕೊಳ್ತಾ ಇದೆ ಬಿಜೆಪಿ ಬಳಸ್ಕೊಳ್ತಾ ಇದೆ ಸಂಸ್ಥೆಗಳನ್ನ ಅಂತ ಹೇಳಿ ಈ ಇಡಿ ಚಾರ್ಜ್ ಶೀಟ್ ಸಲ್ಲಿಸ್ತು ಈಗ ಕೋರ್ಟ್ ಹಾಜರಾಗುವಂತೆ ಹೇಳಿದೆ ಇವತ್ತು ಹಾಜರಾಗಲೇಬೇಕಾಗತ್ತೆ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ಸಾಗ್ತಾ ಇದೆ ಆದ್ರೆ ಇದನ್ನ ನುಣುಚಿಕೊಳ್ಳೋದಕ್ಕಾಗಿ ಇಂತಹ ಆರೋಪಗಳನ್ನ ಮಾಡ್ಕೊಂಡು ಬರ್ತಾ ಇದೆಯಾ ಕಾಂಗ್ರೆಸ್ ಅಂತ ಇಲ್ಲ ನೋಡಿ ಈಗ ಕಾನೂನ್ ಮೇಲೆ ಮಾತ್ರ ನಮಗೆ ನಂಬಿಕೆ ಇರುವಂತದ್ದು ಇನ್ನು ಬಿಜೆಪಿ ಈ ದೇಶದಲ್ಲಿರತಕ್ಕಂತ ಎಲ್ಲಾ ಸಂಸ್ಥೆಗಳಲ್ಲೂ ತಾವು ದುರುಪಯೋಗ ಪಡ್ಕೊಂಡಿರೋ ಕಣ್ಣಾರೆ ನೋಡಿದೀವಿ ಚುನಾವಣಾ ಆಯೋಗ ಇರ್ಬೋದು ಸಿಬಿಐ ಇಡಿ ಐಟಿ ಎಲ್ಲವನ್ನ ತಮಗೆ ಬೇಕಾದಾಗ ತಮ್ಮ ಸಮಯಕ್ಕೆ ಬೇಕಾದಾಗ ಆಯ್ದ ನಾಯಕರುಗಳ ಮೇಲೆ ಆಯ್ದ ಪಕ್ಷಗಳ ಮೇಲೆ ಇಡೀ ದೇಶದಲ್ಲಿ ದುರುಪಯೋಗ ಮಾಡ್ಕೊಂಡು ಬರ್ತಾ ಇದೆ. ಅನ್ನುವಂತ ಪ್ರಮುಖ ಶಬ್ದವನ್ನ ಬಳಸಿದ್ರಿ, ಆದ್ರೆ ಫ್ಲಾಟ್ ನಲ್ಲಿ ಸಿಕ್ಕಂತಹ ದುಡ್ಡು ಇವೆಲ್ಲವೂ ಕೂಡ ಅವ್ರ ಬಳಕೆ ಅವ್ರು ಮಾಡ್ಕೊಂಡಿದ್ದಲ್ವಲ್ಲ, ಫ್ಲಾಟ್ ಅಲ್ಲಿ ಸಿಕ್ಕಿದ್ದೆ ಅಲ್ವಾ, ಅದು ಸತ್ಯ. ಈಗ ನೋಡಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಬಿಸ್ನೆಸ್ ಮ್ಯಾನ್, ಎಲ್ಲಾದ್ರೂ ಹಣಕಾಸಿಂದ ಇದ್ರೆ ಅದು ಕಾನೂನು ಪ್ರಕಾರವಾಗಿ ಅವರು ಡಿಕ್ಲೇರ್ ಮಾಡ್ತಾರೆ, ಅದಕ್ಕೆ ನೋಟಿಸ್ ಗೆ ಅರ್ಜಿ ಕೊಡ್ತಾರೆ ಅಥವಾ ಅದನ್ನ ಇತ್ಯರ್ಥ ಮಾಡ್ತಾರೆ. ಆದ್ರೆ ಇವರು ಅವರನ್ನ ತೆಗೆದುಕೊಂಡು ಹೋಗಿ 48 ದಿನಗಳ ಕಾಲ ಜೈಲಲ್ಲಿ ಇಟ್ರಲ್ಲ, ಅದನ್ನ ಈ ರಾಜ್ಯ ಜನತೆ ಮರೆಯಲ್ಲ. ಯಾಕಂದ್ರೆ ಅವ್ರಿಗೆ ಬಿಜೆಪಿ ಯಾವತ್ತು ನಡುಕ ಬಂದಿದೆ. ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಬಿಜೆಪಿನ ಮುಳುಗಿಸ್ಲಿಕ್ಕೆ ಸರ್ವಶಕ್ತರಾಗಿದ್ದಾರೆ, ಅವ್ರಿಗೆ ಪ್ರಾಬಲ್ಯ ಇದೆ, ಸಾಮರ್ಥ್ಯ ಇದೆ ಅಂತ. ಸೊ ಅದಕ್ಕಾಗಿ ಅವರು ಗುಜರಾತ್ ಚುನಾವಣೆ ರಾಜ್ಯಸಭಾ ಚುನಾವಣೆ ಸಮಯದಿಂದ ಅವತ್ತು ಅದೇ ಕಾರಣವಾಗಿ ಅದೇ ಮೂಲವಾಗಿ ಅವರು ಅವ್ರನ್ನ ಮೇಲೆ ಟಾರ್ಗೆಟ್ ಮಾಡಿ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ನೋಡ್ರಿ, ಹಣಕಾಸಿನ ವ್ಯವಹಾರ 1,000 ಕೋಟಿ ರೂಪಾಯಿ ವ್ಯವಹಾರ ಮಾಡ್ಬೇಕಾದ್ರೆ ಕಂಪ್ನಿಗಳು ಇರ್ಬೇಕಾದ್ರೆ ಅವ್ರ ಎಜುಕೇಶನ್ ಎಷ್ಟು, ಇಂಡಸ್ಟ್ರಿ ಎಷ್ಟು, ಅಗ್ರಿಕಲ್ಚರ್ ಎಷ್ಟು, ಹಂಗಿರ್ಬೇಕಾದ್ರೆ ಹಣಕಾಸಿನ ವ್ಯವಹಾರಗಳು ಇದ್ದೇ ಇರ್ತವೆ. ಯಾವ್ದ್ರಾದ್ರೂ ಲೋಪ ಇದ್ರೆ ಸರಿ ಆಗ್ತದೆ ಅಥವಾ ಪೆನಾಲ್ಟಿ ಕಟ್ಟೋದು ಅಥವಾ ಎಲ್ಲ ಲೋಪ ಇದೆ, ಅವ್ಯವಹಾರ ನಡೆದಿದೆ, ಅಕ್ರಮ ನಡೆದಿದೆ ಅನ್ನೋದು ಬಂದಾಗ ಮಾತ್ರ ಈ ಪ್ರಕರಣಗಳು ದಾಖಲಾಗುತ್ತೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ನಟರಾಜ್ ಗೌಡ್ರೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಕೋರ್ಟ್ ಅಲ್ಲಿ? ಇಲ್ಲ ಇಲ್ಲ, ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಕೋರ್ಟ್ಗೆ ಹಾಜರಾಗ್ತಾರೆ, ಅಲ್ಲಿ ಉತ್ತರ ಕೊಡ್ತಾರೆ, ಅಲ್ಲಿ ವಾದ ಪ್ರತಿವಾದಗಳಾಗ್ತದೆ, ಏನು
ಕುಲಕುಶ ಪರಿಶೀಲನೆ ಆಗ್ತದೆ, ಯಾವುದೇ ತಪ್ಪಿತಸ್ಥರಿದ್ರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಆದ್ರೆ ಇಲ್ಲಿ ಮಾಡಿದಂತದ್ದು ಏನು, ಇವ್ರನ್ನ ತೆಗೆದುಕೊಂಡೋಗಿ ಜೈಲಲ್ಲಿ ಇಟ್ಟಿದ್ದನ್ನ ಯಾರಾದ್ರೂ ಸಹಿಸ್ಲಿಕ್ಕೆ ಸಾಧ್ಯ, ಒಪ್ಲಿಕ್ಕೆ ಸಾಧ್ಯನಾ? ಆಯ್ತು, ಇವರ ವ್ಯವಹಾರಗಳ ಬಗ್ಗೆ ನೀವು ತನಿಖೆ ಆಗ್ಬೇಕು, ತನಿಖೆ ಮಾಡಿ ಎಷ್ಟು ಸಲ ನೋಟಿಸ್ ಕೊಡ್ಬೇಕು ಕೊಡಿ. ಆದ್ರೆ ಇವ್ರು ಉದ್ದೇಶಪೂರ್ವಕವಾಗಿ ಅವ್ರು ತಗೊಂಡಾಗ ಜೈಲಲ್ಲಿ ಇಟ್ಟರಲ್ಲ, ಅದನ್ನ ರಾಜ್ಯನತೆ ಮರೆಯಲ್ಲ. ಆದ್ರೆ ಇವತ್ತು ಕೋರ್ಟ್ಗೆ ಅವ್ರು ಹಾಜರಾಗ್ತಾರೆ, ಕಾನೂನು ಗೌರವ ಕೊಡ್ಬೇಕಲ್ಲ, ಇಡೀ ಪ್ರಕ್ರಿಯೆಗಳಿಗೆ ಗೌರವ ಕೊಡ್ಬೇಕಲ್ಲ. ಇವ್ರು ಆಯ್ಕೆ ಮಾಡ್ಕೊತಾರೆ, ನಾನು ನಿಮ್ಗೆ ಹೇಳ್ತೀನಿ, ಚುನಾವಣೆ ಸಮಯ ಹತ್ರ ಬರ್ತಾ ಇದೆ, ಕರ್ನಾಟಕದಲ್ಲಿ 9 ತಿಂಗಳಿದೆ, ಚುನಾವಣೆ ಸಮಯ ಬರ್ತಾ ಇದ್ದಂಗೆ ಇನ್ನೂ ಹೆಚ್ಚು ಹೆಚ್ಚು ಕೊಡ್ತಾರೆ. ಇನ್ನು ಸಿಬಿಐನು ಬಿಡ್ತಾರೆ, ಇಡಿ ಬಿಡ್ತಾರೆ, ಐಟಿ ಬಿಡ್ತಾರೆ, ಇವ್ರ ಒಬ್ಬರ ಮೇಲೆ ಅಲ್ಲ, ಕಾಂಗ್ರೆಸ್ ನಾಯಕರುಗಳ ಮೇಲೆ ಬಿಡ್ತಾರೆ, ದುರುಪಯೋಗ ಮಾಡ್ಕೊಂತಾರೆ, ಮಾಡ್ತಾರೆ. ಆ ಸಂಚು ನಮಗೆ ಗೋಚರಿಸ್ತಾ ಇದೆ, ಆ ಸಂಚು ಬಿಜೆಪಿಯ ಸಂಚು ನಮಗೆ ಗೋಚರಿಸ್ತಾ ಇದೆ, ಕಾಣಿಸ್ತಾ ಇದೆ. ಇದು ಇಲ್ಲೇ ಮಾಡಿದ್ದಲ್ಲ, ಎಲ್ಲಾ ಕಡೆ ಮಾಡಿದ್ರು. ಈ ಆಪರೇಷನ್ ಕಮಲ ಮಾಡಿ ಸರ್ಕಾರ ಉಳಿಸೋದಲ್ಲ, ಆ ಸಮಯದಲ್ಲೂ ಅವ್ರು ಅದನ್ನೇ ಮಾಡಿರೋದು. ಎಲ್ಲಾ ಶಾಸಕರಿಗೆ ಧಮಕಿ ಹಾಕಿದ್ದಾರೆ, ಕೇವಲ ಆಮಿಷ ಕೊಟ್ಟಿಲ್ಲ, ಧಮಕಿ ಹಾಕಿ ಈ ಸರ್ಕಾರವನ್ನು ಬೀಳಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.